हाय फ्रेंड्स, वेलकम बैक टू माय चैनल आई थॉट्स। इवत ना निम्गे मंगलूर बन्स याव रीति माडोदु अंत इल्ली हेळ्कोड्ता इदीनि। सो अदक्के नानु इल्ली ओंदु मूरु बाळेहण्णु तगोंडिदीनि। तुंबा हण्णागिरोदु तगोंड्रे इन्नू चेन्नागि बरुत्ते। नानु इल्ली मूरु बाळेहण्णु इट्कोंडिदीनि। आमेले ओंदु 3 टेबल स्पून आगोष्टु सक्करे तगोंडिदीनि। आमेले उप्पु, आमेले ओंदु सण्ण चिक्क लोट आगोष्टु मोसरु तगोंडिदीनि। आमेले ओंदु सोडा पुडि, आमेले मेन मैदा हिट्टु। सो इवागा फस्टिगे बाळेहण्णन ओंदु पात्रेयल्लि क्यूच्कोबेकु। अदन्न ईग नानु नेक्स्ट ईग प्रोसीजर तोरिस्ता इदीनि। इवाग बाळेहण्णन चेन्नागि स्मैश माड्कोळ्ळोण। मोदलिगे कैयल्ले माड्कोळ्ळि, अवाग चेन्नागि बरुत्ते इदु हिट् कलिस्ता। नोडि ई रीतियागि बाळेहण्णन इदु माड्कोंडिदीनि। ईग सो नेक्स्ट इदक्के नानु मोसरु हाक्ता इदीनि। ಇದಾದ ಮೇಲೆ ಈಗಾಗಲೇ ಸಕ್ಕರೆ ಆಡ್ ಮಾಡ್ಕೊಳ್ಳೋಣ। ಸೋ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈ ರೀತಿಯಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಈಗ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಆಡ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಆಡ್ ಮಾಡೋದೇನು ಬೇಡ ಇದಕ್ಕೆ। ಸೋ ಸ್ವಲ್ಪ ಸಾಕು। ನೆಕ್ಸ್ಟ್ ಈಗ ಇದಕ್ಕೆ ಉಪ್ಪು ಸ್ವಲ್ಪ ಆಡ್ ಮಾಡ್ತಾ ಇದೀನಿ, ಆಮೇಲೆ ಟೇಸ್ಟ್ ನೋಡ್ಕೊಂಡು ಮತ್ತೆ ಆಡ್ ಮಾಡಿದ್ರಾಯ್ತು। ಇದನ್ನಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ। ಈ ರೀತಿ ಎಲ್ಲ ಟೋಟಲ್ ಆಗಿ ಮಿಕ್ಸ್ ಮಾಡಿ ಆಗಿದೆ। ಈಗ ಇದಕ್ಕೆ ಫೈನಲ್ ಆಗಿ ಮೈದಾ ಹಿಟ್ಟನ್ನು ಆಡ್ ಮಾಡ್ತಾ ಇದೀನಿ। ಇದನ್ನ ಈಗ ಚೆನ್ನಾಗಿ ಕಲಸ್ಕೊಳ್ಳೋಣ। ನಾನು ಇಲ್ಲಿ ಕಲಸ್ತಾ ಇದೀನಿ। ಇದಕ್ಕೆ ನೀರೇನು ಜಾಸ್ತಿ ಆಡ್ ಮಾಡಬೇಕು ಅಂತ ಏನು ನೆಸೆಸಿಟಿ ಇರಲ್ಲ, ಯಾಕಂದರೆ ಬಾಳೆಹಣ್ಣು ಮೊಸರು ಎಲ್ಲ ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಂಡಿರುತ್ತೆ। ಸೊ ಅದರಲ್ಲೇ ಈ ಹಿಟ್ಟನ್ನು ಕಲಸ್ಕೋಬೇಕು। ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸ್ಕೊಳ್ಳೋಣ। ಈ ರೀತಿಯಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ್ದೀನಿ। ನಾನಿಲ್ಲಿ ಒಂಚೂರು ನೀರನ್ನು ಆ್ಯಡ್ ಮಾಡಿಲ್ಲ, ಬಾಳೆಹಣ್ಣು ಮತ್ತು ಮೊಸರು ಇದರಲ್ಲೇ ನೀರು ಬಿಟ್ಕೊಂಡಿರೋದ್ರಿಂದ ಅದರಲ್ಲೇ ಕಲಸಿದ್ದೀನಿ। ಇದನ್ನು ಒಂದು ಕಡಿಮೆ ಅಂದರೆ 6 ಅವರ್ಸ್ ಆರು ಇಡಿ, ಮ್ಯಾಕ್ಸಿಮಮ್ ಒಂದು 8 to 10 ಅವರ್ಸ್ ಇಡ್ಬೋದು। ನಾನಿಲ್ಲಿ ಓವರ್ ನೈಟ್ ಇಡ್ತಾ ಇದ್ದೀನಿ, ಸೊ ನೆಕ್ಸ್ಟು ಬೆಳಿಗ್ಗೆ ಮಾಡೋಕ್ಕಾಗ ಈಸಿ ಆಗುತ್ತೆ ಅಂತ। ಸೊ ನೋಡೋಣ ಬನ್ಸ್ ನಾಳೆ ಯಾವ ರೀತಿ ಬರುತ್ತೆ ಅಂತ ನೋಡಿ। ಇಲ್ಲಿ ಈ ರೀತಿಯಾಗಿ ಹಿಟ್ಟು ಬೆಳಿಗ್ಗೆ ಇವಾಗ ಹುಳಿ ಬಂದಿದೆ। ಸೊ ಇದನ್ನು ನಾವು ಚಪಾತಿ ಥರ ಉಂಡೆ ಉಂಡೆ ಮಾಡಿ ಲಟ್ಸ್ಕೊಳ್ಳೋಣ। ಈಗ ನಾನು ನಿಮಗೆ ಮಾಡಿ ತೋರಿಸ್ತೀನಿ। ಇದನ್ನು ಪೂರಿ ಸೈಜ್, ಪೂರಿ ಯಾವ ರೀತಿ ಮಾಡ್ತೀವೋ ಅದೇ ಥರ ಮಾಡ್ಕೊಳ್ಳೋಣ। ಇದನ್ನ ನೀವು ಗೋಧಿ ಹಿಟ್ಟಲ್ಲಿ ಬೇಕಾದರೂ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ। ಮೈದಾ ಬೇಡ ಅಂತಿದ್ರೆ ಅದರಲ್ಲೂ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ। ನೋಡಿ ಈ ರೀತಿ ನಾನು ಲಟ್ಸ್ಕೊಂಡಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿದೆ। ಇವಾಗ ನಾನೀಗ ಲಟ್ಸ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ। ನೋಡಿ ಚೆನ್ನಾಗಿ ಉಬ್ತಾ ಇದೆ, ಹುಳಿ ಬಂದಿದ್ದಿದ್ರೆ ಚೆನ್ನಾಗೇ ಆಗುತ್ತೆ। ನೋಡಿ ಕಲರ್ ಎಷ್ಟು ಬೇಗ ಚೇಂಜ್ ಆಯಿತು। ನೋಡಿ ಬನ್ಸ್ ಯಾವ ರೀತಿಯಾಗಿ ಬಂದಿದೆ ಚೆನ್ನಾಗಿ ಅಂತ। ಈ ರೀತಿ ಎಣ್ಣೆನ ಅದ್ರ ಮೇಲೆ ಈ ತರ ಚಿಮ್ಸ್ಕೊಳ್ಳಿ, ಅವಾಗ ಚೆನ್ನಾಗಿ ಉಬ್ಬುತ್ತೆ ಬನ್ಸ್। ನೋಡಿ ಇದು ಎಷ್ಟು ಚೆನ್ನಾಗಿ ಉಬ್ಬಿದೆ। ಸೊ ಬನ್ಸ್ ರೆಡಿ ಆಗಿದೆ, ಮಂಗಳೂರು ಬನ್ಸ್ ಈ ರೀತಿ ರೆಡಿ ಆಗಿದೆ। ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ನೀವು ಟ್ರೈ ಮಾಡಿ ನೋಡಿ, ನನಗೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ। ಸೊ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವ್ಯೂ ಮಾಡ್ತಾ ಇದ್ದೀರೋ, ದಯವಿಟ್ಟು ನನ್ನ ಐತಾಳ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇನ್ನು ನಾನು ನಿಮಗೆ ಸಿಗ್ತೀನಿ ಇನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ।